ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಹಾಲಿ ಎಂ ಎಲ್ ಎ ಸುರೇಶ್ ಗೌಡ ಅಭ್ಯರ್ಥಿ ಡಿ ಎಸ್ನ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಚೆನ್ನರಾಯಸ್ವಾಮಿ ಬಿಜೆಪಿಯಿಂದ ನಾನು ಇಷ್ಟಿರ ಪಕ್ಷೇತರ ಅಂತ ಇದ್ರು ಶಿವರಾಮೇಗೌಡರು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಬೆಂಗಳೂರಲ್ಲಿ ಬಿಜೆಪಿಯನ್ನು ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಸಾಕಷ್ಟು ಸಮಾವೇಶವನ್ನು ಮಾಡಿದರು ಫೈಟರ್ ರವಿ ಈಗ ನರೇಂದ್ರ ಮೋದಿ ಬಂದಾಗ ಮಾಡಿದಾಗ ಫೈಟರ್ ರವಿ ನಾಗಮಂಗ್ಲದಲ್ಲಿ ಒಂದು ಹದಿನೈದು ಇಪ್ಪತ್ ಸಾವಿರ ಮಹಿಳೆಯರು ಸೇರಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮತ್ತೆ ವಿಜಯ ಸಂಕಲ್ಪ ಜನಸಂಕಲ್ಪ ಯಾತ್ರೆಯನ್ನು ಬಿಜೆಪಿ ಅವರು ಮಾಡಿದ್ರಲ್ಲ ಅದಕ್ಕೂ ದೊಡ್ಡ ಮಟ್ಟದ ಜನ ಸೇರಿಸಿದ್ರು ಇಡೀ ಮಂಡ್ಯದಲ್ಲೇ ನಂಬರ್ ಒನ್ ಕಾರ್ಯಕ್ರಮ ಯಶಸ್ವಿ ಎಲ್ಲಿ ಅಂದ್ರೆ ಅದು ನಾಗಮಂಗ್ ಬಿಜೆಪಿ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮ ಆ ಮಟ್ಟಿಗೆ ಸಕ್ಸಸ್ ಮಾಡಿದ್ದು ಇದು ಮೋದಿ ವೆಲ್ಕಮ್ ಮಾಡೋಕ್ಕೊಂದ್ ಇಶ್ಯೂ ಆಗಿತ್ತು ಸಂತೋಷಿ ಟ್ವಿಟ್ ಮಾಡಿದ್ರು ಹೌದು ಈ ಕಾಂಗ್ರೆಸ್ ಒ ಟಿಕೆ ಮಾಡಿದ್ರು ಈ ಫೈಟರ್ ರವಿ ನರೇಂದ್ರ ಮೋದಿಯವ್ರನ್ನ ವೆಲ್ಕಮ್ ಮಾಡೋದನ್ನ ಹಾಕ್ಬಿಟ್ಟು ಮಾಡಿದ್ದು ಇತರ ಹಾಕಿದ್ರು ಏನೋ ಬೆಟ್ಟಿಂಗ್ ವಿಚಾರವಾಗಿ ಇಂತವರಿಗೆಲ್ಲ ಹಾಕಿದ್ರು ಅಂತ ಹಾಗೆ ಕಾಮೆಂಟ್ ಇದ್ ಮಾಡಿದ್ರು ಟ್ವಿಟ್ ಮಾಡಿ ರಾಜೀವ್ ಗಾಂಧಿ ಪಕ್ಕ ನಿಂತಂತ ಡಾನ್ ಜೈರಾಜ್ ಏನು ಕಳ್ಳಪುರಿ ಮಾರ್ತಿದ್ನಾ ಅದಾದ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಪಕ್ಕಾ ನಿಂತ್ಕೊಂಡಂತ ಉಗ್ರ ಯಾಸಿನ್ ಮಲಿಕ್ ಏನ್ ರೋಲಿಕ್ ಏನೋ ಕಲ್ಲಂಗಡಿ ಏನ್ ಮಾಡ್ತಿದ್ನಾ ನೀವು ನಮ್ ಪಾಠ ಅಂತ ಫೈಟರ್ ರವಿನ ಸಮರ್ಥನೆ ಮಾಡ್ಕೊಂಡಿದ್ರು ಬಹುತೇಕ ಫೈಟರ್ ರವಿ ಬಿಜೆಪಿ ಅಭ್ಯರ್ಥಿ ಆದ್ರೂ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಶಿವರಾಮೇಗೌಡರ ಎಂಟ್ರಿ ಬಿಜೆಪಿಯಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಇನ್ನೊಂದು ರಾಜಕಾರಣ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಕಾಳಗ ಶಿವರಾಮೇಗೌಡರು ಮತ್ತೆ ಫೈಟರ್ ರವಿಯಿಂದ ಮತ್ತಷ್ಟು ಬೇರೆ ಬೇರೆ ರೀತಿ ಬಿಗಡಾಯಿಸಿತ್ತು ಬೇರೆ ಬೇರೆ ತರ ಒಂದ್ ವೇಳೆ ಶಿವರಾಮೇಗೌಡರು ಬಿಜೆಪಿಯಿಂದ ನಿಂತಾರೆ ಫೈಟರ್ ರವಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನೋ ಡೌಟ್ ಫೈಟರ್ ರವಿ ಚುನಾವಣೆಗೆ ಬಂದಿದ್ದು ಸುರೇಶ್ ಗೌಡ್ ಸೋಲ್ಸ್ಬೇಕು ಅಂತ ಬಟ್ ಈ ಬಿಜೆಪಿ ಸೇರಿದ್ಮೇಲೆ ನಾನು ಯಾಕೆ ಎಂ ಎಲ್ ಎ ಆಗಬಾರ್ದು ಅಂತ ಅನ್ಸ್ತು ಮನುಷ್ಯ ಗ್ರೌಂಡ್ ವರ್ಕ್ ಫುಲ್ ಎಲ್ಲಾ ಮಹಿಳಾ ಸಹಾಯ ಸಂಘದವರನ್ನ ಕ್ಯಾಚ್ ಹಾಕೊಂಡು ಅವ್ರಿಗೆ ಏನೇನ್ ಬೇಕು ಎಲ್ಲಾ ರೆಡಿ ಮಾಡ್ಕೊಂಡು ಅಖಾಡಕ್ ರೆಡಿ ಆಗ್ಬಿಟ್ಟಿದ್ರು ಚುನಾವಣೆಗೆ ಎಷ್ಟು ಬೇಕು ಮೀಡಿಯಾಗಳಿಂದ ದೂರ ಮನುಷ್ಯ ಜನಗಳಿಗೆ ಲೋಕಲಿ ಹತ್ರ ಜನರಿಗೆ ತನ್ನ ಬಗ್ಗೆ ನೆಗೆಟಿವ್ ಏನಿಲ್ಲ ಫೈಟರ್ ಅವರಿಗೆ ಇನ್ನೊಂದು ಮಾತು ಹೇಳಲ್ವೇ ಕಾಡುಗಳ ವೀರಪ್ಪನ್ ಕರ್ನಾಟಕಕ್ಕೆ ಗೋಪಿನಾಥಮ್ ಹೀರೋ ಹೀರೋ ಹಂಗೆ ಫೈಟರ್ ರವಿಗೆಲ್ಲ ಪೊಲೀಸ್ನವರು ಒಂದಷ್ಟು ಟೀಕೆ ಮಾಡೋದು ಬೇರೆ ಏನೇ ಆಗ್ಬಹುದು ನಾಗ್ಮಂಗ್ ವಿಚಾರ ಬಂದಾಗ ಒಂದ್ ಸಹಾಯ ಅವು ಇವು ಮಾಡಿ ಇರೋಟ್ ಅವರಲ್ಲಿ ಅಂದ್ರೆ ಗೆಲ್ಲೋ ಮಟ್ಟಕ್ಕೆ ಇರೋ ಅಲ್ಲ ಒಂದ್ ತನ್ನದೇ ಆದಂತ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡವ್ರೆ ಈ ಫೈಟರ್ ರವಿ ಏನು ಬಿಜೆಪಿ ಗಟ್ಟಿಯಾಗಿ ನೆಲೆ ಹೊರ ಟೈಮಲ್ಲಿ ಎಂಟಿ ಏನ್ ಮಾಡ್ತಾರೆ ನೋಡ್ಬೇಕು ಬಟ್ ಫೈಟರ್ ರವಿ ಕಡೆ ಹೇಳೋ ಪ್ರಕಾರ ಇಂಡಿಪೆಂಡೆಂಟ್ ಆಗಿ ಫೈಟರ್ ರವಿ ಕಂಟೆಸ್ಟ್ ಮಾಡ್ತಾರೆ ಶಿವರಾಮೇಗೌಡರು ನಿಂತಾರೆ ಟಿಕೆಟ್ ಮಿಸ್ ಆದ್ರೆ ಈ ಶಿವರಾಮೇಗೌಡ್ರಿಗೆ ಏನಾಗಿತ್ತು ಮುಸ್ಲಿಂ ಓಟ್ ಗಳು ಒಂದಷ್ಟು ಒಂದಷ್ಟು ಯಾವಾಗ ಬಿಜೆಪಿ ಸೇರಿದ್ರು ಮುಸ್ಲಿಮ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಕಡೆ ಚೆಲುರಾಯಸಿ ಕಳೆದ ಬಾರಿ ಸೋತಂತದ್ದು ಈಗಲೂ ಒಂದು ಹದಿನೈದು ಇಪ್ಪತ್ ಸಾವಿರ ಓಟ್ ಎಕ್ಸ್ಟ್ರಾ ಗೇನ್ ಮಾಡ್ಕೊಂಡವ್ರೆ ಬಾರಿ ಅಂತರದಲ್ಲಿ ಗೆದ್ದಂತ ಶಿವರಾಮ ಸುರೇಶ್ ಗೌಡ್ರೋಟ್ಗಳನ್ನ ಈ ಶಿವರಾಮೇಗೌಡರು ಜೆಡಿಎಸ್ ಅಲ್ಲಿ ಇದ್ದಲ್ಲ ಅವರು ಈ ಫೈಟರ್ ಸೊ ಈಗ ಇಲ್ಲಿ ಏನು ಲೆಕ್ಕಾಚಾರ ಅಂದ್ರೆ ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಟಫ್ ಫೈಟ್ ಈ ಬಿಜೆಪಿ ಫೈಟರ್ ರವಿ ಕಾರಣಕ್ಕಾಗಿ ಶಿವರಾಮೇಗೌಡ ಕಾರಣಕ್ಕಾಗಿ ಅದೊಂದು ಬೇರೆ ತರಗ ಆಗ್ತಿದೆ ಸ್ವಲ್ಪ ಜೆಡಿಎಸ್ ಚಿಲುರಾಯಸ್ವಾಮಿ ಕಾಯ್ದುಕೊಂಡಿದ್ದಾರೆ ಅಂದ್ರೆ ನಾಗಮಂಗಲಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಸುರೇಶ್ ಗೌಡರಿಗಿಂತ ಸ್ವಲ್ಪ ಮುನ್ನಡೆಯನ್ನ ಸ್ವಾಮಿ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಸ್ಥಾನದಲ್ಲಿ ಶಿವರಾಮೇಗೌಡ ಮತ್ತು ಫೈಟರ್ ರವಿ ಇಬ್ರು ಕೂಡ ಇದ್ದಾರೆ ಅವರಿಬ್ರು ಫೈಟ್ ಮಾಡ್ತಾವ್ರೆ ಬಿಜೆಪಿ ಟಿಕೆಟ್ ಶಿವರಾಮೇಗೌಡರು ಕನ್ಫರ್ಮ್ ಅಂತ ಎಲ್ಲ ಹೇಳ್ತಾರೆ ಅವರು ಕನ್ಫರ್ಮ್ ಮಾಡ್ಕೊಂಡೇ ಸೇರ್ತಿದ್ರೆ ಫೈಟರ್ ವಿ ಕಂಟೆಸ್ಟ್ ಮಾಡೋದು ಕನ್ಫರ್ಮ್ ಇಂಡಿಪೆಂಡೆಂಟ್ ಆಗಿ ಮತ್ತಷ್ಟು ತಿರುವನ ಪಡೆಯುತ್ತೆ ನಾಗಮಂಗಲ ರಾಜಕಾರಣ ನಾಗಮಂಗಲದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸ್ವಲ್ಪ